ತನಿಖೆ ಮಾಡುವ ಅಧಿಕಾರಿಗಳು ಅವೆಲ್ಲ ತೀರ್ಮಾನ ಮಾಡ್ತಾರೆ. ಜಾರ್ಜ್ ಅವ್ರನ್ನ ಅರೆಸ್ಟೇ ಮಾಡಲಿಲ್ಲ, ಕರ್ನಾಟಕ ಪೊಲೀಸ್ ಇಂಕ್ವೈರಿ ಮಾಡಿದಾಗೂ ಮಾಡಲಿಲ್ಲ, ಮುಂದೆ ಸಿ ಬಿ ಐ ಟ್ರಾನ್ಸ್ಫರ್ ಆದಾಗಲೂ ಕೂಡ ಅವರು ಅರೆಸ್ಟ್ ಮಾಡಲಿಲ್ಲ. ತನಿಖಾ ಅಧಿಕಾರಿಗಳ ಮೇಲೆ ಡಿಪೆಂಡು. ಕಾಂಗ್ರೆಸ್ನ ಅವರ ಮಂತ್ರಿಗಳಿಗೆ ಅರೆಸ್ಟ್ ಮಾಡಲಿಲ್ಲದನ್ನು ಇವ್ರಿಗೆ ಯಾವ ನೈತಿಕ ಹಾಕಿದೀವಲ್ಲ ಕೇಳ್ದು. ಆಮೇಲೆ ಈಗ ಅವ್ರು ರಾಜೀನಾಮೆ ಕೊಟ್ಟರೆ ತನಿಖೆ ಆಗೋವರೆಗೂ ಸುಮ್ಮನೆ ಇರಬೇಕು, ಅವಾಗ ಸಹಕಾರ ಮಾಡಬೇಕು. ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ, ಅಲ್ಲಿ ಅವ್ರು ಕಾಯಬೇಕು. ಇದರಲ್ಲಿ ಅವ್ರಿಗೂ ಅವ್ರಿಗೂ ಕೂಡ ಪಾಲಿದೆ ಅನ್ನುವಂಥದ್ದು ಆರೋಪ ಅದೆಲ್ಲ ಆಧಾರ ರಹಿತ. ರಾಜೀನಾಮೆ ಯಾಕೆ ಕೊಡಬೇಕು ಅನ್ನೋದು ಅದಕ್ಕೂ ನಿನ್ನೆಯೇ ಬೆಳಗ್ಗೆ ಉತ್ತರ ಕೊಟ್ಟಿದ್ದೀನಿ. ಅವರು 2 ದಿವಸ ಮುಂಚೆನೇ ಕೊಡಬೇಕಂತ ತೀರ್ಮಾನ ಮಾಡಿದ್ರು, ಆದರೆ ಕೆಲವರು ಅವ್ರ ಹಿರಿಯರು ಬೇಡ ಅಂದಂಥ ಸಂದರ್ಭ ಸುಮ್ಮನೆ, ಆದರೆ ಇರುವಂಥ ಇದಕ್ಕೆ ಇರಿಸ್ಮುರ್ಸ್ ಆಗಬಾರ್ದು ನನ್ನಿಂದ ಯಾರಿಗೂ ಅಂತ ಹೇಳಿ ಅವರೇ ನೈತಿಕವಾಗಿ ಚಿಂತನೆಯನ್ನು ಮಾಡಿ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಸರ್, ಸಂತೋಷ್ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ಜೊತೆಗೆ ಅದು ಏನೋ ವಿಚಾರ ಮಾಡ್ತೀರಿ ಅಂತ ಹೇಳಿದ್ರು. ಅದು ಬೆಂಗಳೂರಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡಿ. 1,306 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರಥಮ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಚೊಂಚಲ ಬಜೆಟ್ನಲ್ಲಿ ಗದಗ ಕೊಟ್ಟಾರ. ಅದ್ರ ಬಗ್ಗೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಅದ್ರ ಬಗ್ಗೆ ಗದಗ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ, ಮೊನ್ನೆ ಜಿಲ್ಲಾ ಉಸ್ತುವಾರಿ ಜಟಾಪಟಿ ಮಾಡಿದ್ರು ಸರ್. ನೋಡ್ರಿ, ಜನರು ಒಳ್ಳೆಯದಕ್ಕಾಗಿ ಹಲವಾರು ಚರ್ಚೆಗಳಾಗ್ತವೆ, ಸಹಜ ಅವೆಲ್ಲ. ಪ್ರಜಾಪ್ರಭುತ್ವದ ನೈಜವಾಗಿರುವಂಥ ಒಂದು ವ್ಯವಸ್ಥೆಯಲ್ಲಿ ನೈಜವಾಗಿ ಆಗುವಂಥದ್ದು ಜನರಿಗೆ ಒಳ್ಳೆಯದಾಗಬೇಕು. ಧನ್ಯವಾದ.